ನಮಸ್ಕಾರ ಅಮೋಗ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಬಾಬು ಪೊಲೀಸ್ ಇಲಾಖೆಗೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಚಿಂತಾಮಣಿಯಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಅವರು ಜನಸಂಪರ್ಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಗರ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಜನಸಂಪರ್ಕ ಕಾರ್ಯಕ್ರಮಕ್ಕೆ ಜಿಲ್ಲಾ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಚಿಂತಾಮಣಿ ತಾಲೂಕಿನಲ್ಲಿ ಹೆಚ್ಚಾಗಿ ಅಕ್ರಮವಾಗಿ ಮದ್ಯ ಮಾರಾಟವನ್ನು ಮಾಡುತ್ತಿದ್ದಾರೆ ಅದನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನೋಡಿ ನೋಡಿದಂತೆ ಹೋಗುತ್ತಿದ್ದಾರೆ ಏನೇ ಮಾಡಿದರೂ ಪೊಲೀಸ್ ಇಲಾಖೆ ಮಾಡಬೇಕು ಎಂದು ಸಾರ್ವಜನಿಕರು ದೂರಿದರು ತಾಲೂಕಿನಲ್ಲಿ ಅಪಘಾತವಾದರೆ ಸಾರ್ವಜನಿಕ ಆಸ್ಪತ್ರೆಯಿಂದ ಪೊಲೀಸ್ ಠಾಣೆಗೆ ಮೆಮೋ ಹೋಗುವವರೆಗೂ ಸುಮಾರು 2 ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತಾರೆ ನಗರದಲ್ಲಿ ಜನಸಂಖ್ಯೆ 1 ಲಕ್ಷಕ್ಕೂ ಹೆಚ್ಚಾಗಿದ್ದು ಟ್ರಾಫಿಕ್ ಸಮಸ್ಯೆ ಸಹ ಹೆಚ್ಚಾಗಿದೆ ಸರ್ಕಾರಿ ಬಸ್ಸುಗಳ ಸಂಚಾರ ಇಲ್ಲದ ಕಾರಣ ಖಾಸಗಿ ಬಸ್ಸುಗಳ ಟಾಪ್ ಮೇಲೆ ವಿದ್ಯಾರ್ಥಿಗಳು ಕುಳಿತುಕೊಂಡು ಹೋಗುವ ಪರಿಸ್ಥಿತಿ ಉಂಟಾಗಿದೆ ದ್ವಿಚಕ್ರ ವಾಹನಗಳ ಮೆಕ್ಯಾನಿಕ್ಗಳು ವಾಹನಗಳಿಗೆ ಸೈಲೆನ್ಸರ್ಗೆ ರಿಪೇರಿ ಮಾಡಿ ಶಬ್ದ ಮಾಲಿನ್ಯ ಉಂಟುಮಾಡುವ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕೆಲ ಯುವಕರು ರಾತ್ರಿ ಸಮಯದಲ್ಲಿ ವಿಲಿಂಗ್ ಮಾಡುತ್ತಾರೆ ಅವರಿಗೆ ಕರೆಸಿ ಕಾನೂನು ಕ್ರಮ ಕೈಗೊಳ್ಳಿ ನಗರದ ಹೊರವಲಯದಲ್ಲಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ದಲ್ಲಾಳಿಗಳು ಹೆಚ್ಚಾಗಿ ಕೆಲಸ ಮಾಡುತ್ತಿದ್ದಾರೆ ನೇರವಾಗಿ ನಾವು ಅಧಿಕಾರಿಗಳ ಸಂಪರ್ಕಿಸಿದರೆ ಅವರು ದಲ್ಲಾಳಿಗಳ ಹತ್ತಿರ ಕಳಿಸುತ್ತಾರೆ ಎಂದು ನೇರವಾಗಿ ಆರೋಪಿಸಿದರು ಕೆಲವು ಬಸ್ ಸ್ಟ್ಯಾಂಡ್ಗಳಲ್ಲಿ ಪುಂಡು ಪೋಕರಿಗಳು ಹಾವಳಿ ಹೆಚ್ಚಾಗಿದ್ದು ಹೆಣ್ಣು ಮಕ್ಕಳನ್ನು ಚುಡಾಯಿಸುತ್ತಾರೆ ಅಲ್ಲಿ ಪೊಲೀಸರಿಗೆ ನೇಮಿಸಿ ಎಂದರು ಜನಸಂಪರ್ಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರು ಚಿಂತಾಮಣಿ ನಗರಕ್ಕೆ ಒಂದು ವಿಶೇಷವಿದೆ ಮತ್ತು ಒಂದು ಪರಂಪರೆ ಇದೆ ಮೊದಲು ಪೊಲೀಸ್ ಇಲಾಖೆ ಕೆಲಸ ಮಾಡಲು ಸಾರ್ವಜನಿಕರ ಸಹಕಾರ ಅಗತ್ಯ ಇದೆ ಎಂದು ಹೇಳಿದರು ಚಿಂತಾಮಣಿಯಲ್ಲಿ ಹೆಚ್ಚಾಗಿ ಗಾಂಜಾ ಮಾರಾಟ ಮಟ್ಕ ಆಡಿಸುವವರು ಕ್ರಿಕೆಟ್ ಬ್ಯಾಟಿಂಗ್ ಇಸ್ಪೆಟ್ ಆಟವನ್ನು ಆಡುವವರಿಗೆ ಈಗಾಗಲೇ ಕಡಿವಾಣ ಹಾಕಿದ್ದೇವೆ ಸಾರ್ವಜನಿಕರ ಏನೇ ಸಮಸ್ಯೆ ಇದ್ದರೂ ಪೊಲೀಸ್ ಇಲಾಖೆಯ ಜೊತೆ ಕೈಜೋಡಿಸಿ ಸಹಕರಿಸಿ ಇಲ್ಲವಾದರೆ ನಮ್ಮನ್ನು ಸಂಪರ್ಕಿಸಿ ನಾವು 24 ಗಂಟೆ ಸತತ ನಾನು ನಿಮ್ಮ ಕೆಲಸವನ್ನ ಮಾಡುತ್ತೇನೆ ಎಂದು ಹೇಳಿದರು ಇನ್ನು ಮುಂದೆ ಯಾವುದೇ ವಾಹನಗಳಿಗೆ ಇನ್ಸೂರೆನ್ಸ್ ವಾಹನಗಳ ಪರವಾನಗಿ ಇಲ್ಲದೆ ಓಡಾಡಿದರೆ ಮತ್ತು ಹೆಲ್ಮೆಟ್ ಇಲ್ಲದೆ ಓಡಾಡುವ ವಾಹನ ಸವಾರರಿಗೆ ಇನ್ನು ಮುಂದೆ ಹೆಚ್ಚು ದಂಡ ವಿಧಿಸಲಾಗುವುದು ಎಂದರು 1 ತಿಂಗಳ ಒಳಗೆ ಆಟೋ ಚಾಲಕರು ತಮ್ಮ ಆಟೋ ವಾಹನದ ದಾಖಲೆಗಳನ್ನು ಠಾಣೆಗೆ ನೀಡಿ ಶಿಸ್ತುಬದ್ಧವಾಗಿ ಸಮವಸ್ತ್ರ ಧರಿಸಿ ಆಟೋ ಚಾಲನೆ ಮಾಡಬೇಕೆಂದು ಆಟೋ ಚಾಲಕರಿಗೆ ಜಿಲ್ಲಾ ವರಿಷ್ಠಾಧಿಕಾರಿ ಎಚ್ಚರಿಕೆ ನೀಡಿದ್ದಾರೆ ನಮ್ಮ ಕೈಯಾದಷ್ಟು ಅಥವಾ ಕೈಲಾದಷ್ಟು ಸಂಪರ್ಕಿಸಿ ಮಾಡಿಕೊಳ್ಳೇನೆ ಮಾತನಾಡ್ತೀವಿ ಈಗ ನಾನು ಕೂಡ ಸರ್ಪ್ರೈಸ್ ಆಗಿ ಚೆಕ್ ಮಾಡುವಾಗ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಇದೆ ಕೇಸಸ್ ಕೂಡ ಅಷ್ಟೇ ನಾನು ನಮ್ಮ ಟೌನ್ ಇನ್ಸ್ಪೆಕ್ಟರ್ ಗೆ ಮತ್ತು ನಮ್ಮ ಟೌನ್ ಪಿಎಸ್ಐ ಗೆ ಕೂಡ ಟಾರ್ಗೆಟ್ ಕೊಟ್ಟಿದ್ದೀನಿ ಯಾರಾದರೂ ಹೆಲ್ಮೆಟ್ ಹಾಕ್ತಾ ಇಲ್ಲ ಅಥವಾ ಟ್ರಿಪಲ್ ರೀಡಿಂಗ್ ಮಾಡ್ತಾರೆ ಸ್ಟಿಲ್ ಮಾರ್ಕ್ ಅಥವಾ ಇಂಜಿನ್ ನ ತಗೊಂಡು ಮುಡಿ ಬಂದು ಒಂದು ಒಂದು ಸ್ಪೀಡ್ ನಲ್ಲಿ ಹೋಗ್ತಾರೆ ಅಂತ ಯಾರೋ ಒಬ್ಬರು ಹೇಳಿದ್ರು ಅದನ್ನ ನಾವು ಕಡಿಯೋಣ ನಿಮಗಿಂತ ಜಾಸ್ತಿ ನೀವು ಬಗ್ಗೆ ಕಳಕಳಿ ನಮಗಿದೆ ಯಾಕಂದ್ರೆ ನೀವು ಯಾರೋ ಒಬ್ಬರು ಹೇಳಿದ್ರು ಕೈವಾರ ರಸ್ತೆ ಆಕ್ಸಿಡೆಂಟ್ ಆಗ್ತದೆ 3-4 ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮ ಇವರು ಹೇಳಿದ್ರು ಕೈವಾರ ಅವರು 3 ಆಕ್ಸಿಡೆಂಟ್ ನೋಡಿರ್ಬೋದು ದಿನಗಳಿಗೆ ಇದ್ರೆ 3 ಆಕ್ಸಿಡೆಂಟ್ ನಾವು ನೋಡ್ತೀವಿ ನಮಗೆ ಅಯ್ಯೋ ಅನ್ಸುತ್ತೆ ನೋವಾ ಎಲ್ಲ ವಯಸ್ಸು ಹುಡುಗರು 20-25 ವಯಸ್ಸು ಬರೀ ಹೆಲ್ಮೆಟ್ ಹಾಕೋದ್ರೆ ನಿಂತ್ಕೊಳ್ತಾರೆ ಹೆಲ್ಮೆಟ್ ಹಾಕಿ 100% ಹುಡುಗೊಳ್ತಾ ಇರ್ಬೋದು ಅವರು ಪಾರಾಗ್ಬೋದು ಬಟ್ ವಿತೌಟ್ ಹೆಲ್ಮೆಟ್ ಅಥವಾ ಗಾಡಿನ ಸರ್ವಿಸಿಂಗ್ ಮಾಡಿಸ್ತಾರಲ್ಲ ಮಾಡಿಸಿದ್ರೆ ಜೀವನ ಕಳ್ಕೊಳ್ತಾರೆ ಅದನ್ನ ನನಗೂ ಕೂಡ ಸಾಕಷ್ಟು ಕಳಕಳಿ ಇದೆ ನಾನು ಅಷ್ಟು ಮಾಡ್ತಾ ಇದ್ದೀನಿ ಇಲ್ಲಿ ಇನ್ಮೇಲೆ ಫೈನ್ಸ್ ಕೂಡ ಟ್ರಾಫಿಕ್ ಫೈನ್ಸ್ ಕೂಡ ಜಾಸ್ತಿ ಆಗುತ್ತೆ ಚಿಂತಾಮಣಿ ಟೌನ್ನಲ್ಲಿ ಇನ್ನು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಲಕ್ಕಯ್ಯ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅಬಕಾರಿ ಪೊಲೀಸ್ ಮೋಹನ್ ಕುಮಾರ್ ನಗರಸಭೆಯ ಪೌರಾಯುಕ್ತ ಉಮಾಶಂಕರ್ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಸೇರಿದಂತೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ವೆಂಕಟ ಚಲಪತಿ ಅಮೋಘ ನ್ಯೂಸ್ ಚಿಂತಾಮಣಿ ಗುಡಿಬಂಡೆಯಲ್ಲಿ ಮಹಾಕವಿ ವೆಮನ್ ಜಯಂತಿಯನ್ನು ಆಚರಿಸಲಾಯಿತು ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇಂದು ಮಹಾಕವಿ ವೇಮನ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಈ ಸಮಯದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ನ್ಯೂ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿ ಪರಿಮಳ ವೇಮನ ಕವಿಯ ಜೀವನ ಕೃತಿಗಳು ಹಾಗೂ ಆದರ್ಶಗಳನ್ನು ಸವಿಸ್ತಾರವಾಗಿ ತಿಳಿಸಿದರು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಮಾತನಾಡಿ ತಮ್ಮ ಪೂರ್ವ ಜೀವನದಿಂದ ಆಧ್ಯಾತ್ಮಿಕ ಸರಳ ಜೀವನದೆಡೆಗೆ ಮಾರ್ಪಾಡಾದ ಅನೇಕ ಧೀಮಂತರ ಸಾಲಿಗೆ ವೇಮನ ಸಹ ಸೇರುತ್ತಾರೆ ಅವರ ಆದರ್ಶ ನಾವೆಲ್ಲರೂ ಪಾಲಿಸಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಿದ್ಬತುಲ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ದೈಹಿಕ ಶಿಕ್ಷಕಿ ಶಶಿಕಲಾ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಪ್ರಕಾಶ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಕಾಂತ್ ನ್ಯೂ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿ ಪರಿಮಳ ಸೇರಿದಂತೆ ಒಕ್ಕಲಿಗ ಸಮುದಾಯದ ಮುಖಂಡರು ಸರ್ಕಾರಿ ಇಲಾಖೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ವಿ ರಾಜಶೇಖರ್ ಅಮೋಘ ನ್ಯೂಸ್ ಗುಡಿಬಂಡೆ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಪೊಲೀಸರು ಮತ್ತು ಚಾಲಕರಿಗೆ ತರಬೇತಿ ಕಾರ್ಯಾಗಾರ ಮಾಡಲಾಗುವುದು ಎಂದು ದೇವನಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಹೇಳಿದ್ದಾರೆ
ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನ ಮಾಡುವ ಉದ್ದೇಶ ಅಪಘಾತಗಳಿಗೆ ಕಡಿವಾಣ. ಅಪಘಾತಗಳು ಕಡಿಮೆಯಾಗಲು ಕೆಲವು ಕಾರಣಗಳಿವೆ. ಚಾಲಕರು ಜಾಗೃತಿಯಿಂದ ವಾಹನವನ್ನ ಚಾಲನೆ ಮಾಡಬೇಕಾಗುತ್ತದೆ ಎಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಠಾಣೆಯ ವೃತ್ತ ನಿರೀಕ್ಷಕ ಮತ್ತು ರಾಜ್ ತಿಳಿಸಿದರು. ತಾಲೂಕಿನ ಸಾದಹಳ್ಳಿ ಗೇಟ್ ಬಳಿ ಇರುವ ಅತಂಗ್ ಟೋಲ್ ಸಮೀಪದಲ್ಲಿ ನ್ಯಾಷನಲ್ ರೋಡ್ ಸೇಫ್ಟಿ ವೀಕ್ NH7 ವತಿಯಿಂದ ಹಮ್ಮಿಕೊಂಡಿದ್ದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಿಮ್ಮ ಕುಟುಂಬದ ಆಧಾರ ಸ್ತಂಭವಾಗಿರುವ ನಿಮ್ಮ ವಾಹನವನ್ನ ಚಾಲನೆ ಮಾಡುವಾಗ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವಿರಬೇಕು. ಅಪಘಾತಕ್ಕೆ ಮಂಜು ಕವಿದ ವಾತಾವರಣ, ಮಿಸ್ಟ್ ಚಿಕ್ಕ ಚಿಕ್ಕ ರಸ್ತೆ ಮತ್ತು ರಸ್ತೆ ನಿರ್ಮಾಣದಲ್ಲಿ ಇಂಜಿನಿಯರಿಂಗ್ ಸಮಸ್ಯೆ ಇದ್ದಾಗಲೂ ಸಹ ರಸ್ತೆ ಅಪಘಾತಗಳು ಸಂಭವಿಸುತ್ತವೆ. ಮನುಷ್ಯ ಅತಿ ವೇಗವಾಗಿ ವಾಹನ ಚಲಾಯಿಸಿದರೆ ಅಪಘಾತಕ್ಕೆ ಎಡೆ ಮಾಡಿ ಕೊಟ್ಟಂತೆ ಆಗುತ್ತದೆ. ಅಪಘಾತದಿಂದ ಪಾರಾಗಲು ವಾಹನ ಚಾಲಕರು ಆರ್ಆರ್ ನಿಯಮ ಪಾಲನೆ ಮೂಲಕ ವಾಹನ ಚಲಾಯಿಸಬೇಕು. ರಸ್ತೆ, ಮನೆ ಅಥವಾ ಕಾರ್ಖಾನೆಯಲ್ಲಿ ಎಲ್ಲಿಯಾದರೂ ನಾವು ಅನುಸರಿಸಬೇಕಾದ ಸಂಚಾರ ನಿಯಮ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಬೇಕು. ಜೀವನ ಪ್ರತಿಯೊಬ್ಬರಿಗೂ ಅಮೂಲ್ಯವಾದುದು. ಅತಿ ವೇಗ ಕುಡಿದು ವಾಹನ ಚಾಲನೆ ಹೀಗೆ ಹತ್ತು ಹಲವಾರು ಕಾರಣಗಳಿಂದ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿರುವ ಘಟನೆ ಕಣ್ಣಾರೆ ನೋಡಿದ್ದೇವೆ. ಸಾರ್ವಜನಿಕರು ರಸ್ತೆ ಸುರಕ್ಷತೆ ಪಾಲಿಸುವುದು ಕರ್ತವ್ಯವೆಂದು ಭಾವಿಸಬೇಕು ಎಂದು ಹೇಳಿದರು. ಹೆಲ್ಮೆಟ್ ಇಲ್ಲದೆ ಹೆದ್ದಾರಿಯಲ್ಲಿ ದ್ವಿಚಕ್ರ ವಾಹನಗಳು ಓಡಿಸಬೇಡಿ. ಚಾಲಕರು ಚಾಲನೆ ಮಾಡುವಾಗ ದಯವಿಟ್ಟು ನಿಮ್ಮ ಬಲ ಮತ್ತು ಎಡಕ್ಕೆ ಗಮನಿಸಬೇಕು. ರಸ್ತೆಯ ಎರಡು ಬದಿಯಲ್ಲಿರುವ ವ್ಯಾಕಿಲತೆ ನಿಮ್ಮನ್ನು ಸಮಸ್ಯೆಗೆ ಕಾರಣವಾಗದಂತೆ ನೋಡಿಕೊಳ್ಳಬೇಕು. ಚಾಲನೆ ಮಾಡುವಾಗ ಮೊಬೈಲ್ ಬಳಸುವುದು ತಪ್ಪಿಸಿ. ಹೆದ್ದಾರಿಯಲ್ಲಿ ಲೇನ್ ಶಿಸ್ತು ಅತಿ ಮುಖ್ಯ. ಪಾದಚಾರಿಗಳು ರಸ್ತೆ ದಾಟಲು ಅಂಡರ್ ಪಾಸ್ ಮತ್ತು ಸಬ್ ವೇಗಗಳು ಬಳಸಬೇಕು. ರಾತ್ರಿ ಸಮಯದಲ್ಲಿ ಚಾಲನೆ ಮಾಡಿ. ಹೆಡ್ಲೈಟ್ ಇಲ್ಲದೆ ವಾಹನ ಚಲಾಯಿಸಬೇಡಿ. ಚಾಲನೆ ಮಾಡುವಾಗ ಅಂಕುಡೊಂಕಾದ ಚಾಲನೆ ಮಾಡಬೇಡಿ. ರಸ್ತೆಯ ಮೇಲೆ ನಿಗಾ ಇರಬೇಕು. ಅತಿಯಾದ ವೇಗವು ನಿಮ್ಮ ಸಾವನ್ನ ಆಹ್ವಾನಿಸುತ್ತದೆ. ಇದರಿಂದ ಎಚ್ಚರದಿಂದಿರಬೇಕು. ಶಾಲಾ ವಲಯಗಳು, ಆಸ್ಪತ್ರೆಗಳ ಬಳಿ ಹೆಚ್ಚು ಶಬ್ದ ಮಾಡಬೇಡಿ ಎಂದು ನಿಯಮಗಳನ್ನು ತಿಳಿಸಿಕೊಟ್ಟರು. ರಸ್ತೆ ಸುರಕ್ಷತೆ ಬಗ್ಗೆ ಅದನ್ನ ನಾವು ಈ ಹಿಂದೆ ಒಂದು ರೋಡ್ ಸೇಫ್ಟಿ ವೀಕ್ ಅಂತ ಮಾಡ್ತಾ ಇದ್ವಿ. ಈಗ ಅದನ್ನ ರೋಡ್ ಸೇಫ್ಟಿ ಮಂತ್ ಅಂತ ಮಾಡ್ತಾ ಇದ್ದಾರೆ. ಈ ರೋಡ್ ಸೇಫ್ಟಿ ಮಂತ್ ಅಲ್ಲಿ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಟ್ರಾಫಿಕ್ಗಳಲ್ಲಿ ಅಪಘಾತಗಳನ್ನು ಕಡಿಮೆ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಆ ಅಪಘಾತಗಳನ್ನು ಕಡಿಮೆ ಆಗೋದಕ್ಕೆ ಕೆಲವೆಲ್ಲ ರೀಸನ್ಸ್ಗಳಿದೆ. ಏನು ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ಗೆ ಕೆಲವಾರು ರೀಸನ್ಸ್ ಇದ್ದಾವೆ. ಅದರಲ್ಲಿ ಬೇಸಿಕಲ್ಲಾಗಿ ನಾವೇನು ಮಾಡ್ತೀವಿ, ಎನ್ವೈರನ್ಮೆಂಟಲ್ ರೀಸನ್ನು, ಎರಡನೇದು ಇಂಜಿನಿಯರಿಂಗ್ ರೀಸನ್ನು, ಮೂರನೇದು ಟೆಕ್ನಿಕಲ್ ರೀಸನ್, ಮತ್ತು ನಾಲ್ಕು ಹ್ಯೂಮನ್ ಫಾಲ್ಟ್ಸು. ನಾವೇನು ನಾವು ಡ್ರೈವರ್ಸ್ ಅಂತ ಏನು ಕರಿತೀವಿ ಅಥವಾ ನಾವು ಪ್ಯಾಸೆಂಜರ್ಸ್ ಅಥವಾ ರೋಡ್ ಯೂಸರ್ಸ್ ಏನಂತೀವಿ, ಅವರಿಂದ ಕೆಲವು ತಪ್ಪುಗಳಿಂದಾಗಿ ಅಪಘಾತಗಳು ಆಗ್ತವೆ. ಸೊ ನೇಚರ್ದು ನಿಮಗೆಲ್ಲ ಗೊತ್ತಿದೆ, ಎನ್ವೈರನ್ಮೆಂಟ್ ರೀಸನು, ಕೆಲವು ಸರಿ ಪಾಗು ಅಥವಾ ಮಿಸ್ಟು ಅಥವಾ ರೈನಿ ಸೀಸನು ಅಥವಾ ವೆಟ್ ರೋಡ್ ಇದ್ದಾಗ, ಕೆಲವು ಸರ್ತಿ ಸ್ಲಿಪ್ಪರಿ ರಸ್ತೆಗಳಿದ್ದಾಗ, ಸೊ ಅದರಿಂದ ಕೂಡ ಆಕ್ಸಿಡೆಂಟ್ಸ್ ಆಗ್ತವೆ. ಸೆಕೆಂಡ್ ಇಂಜಿನಿಯರಿಂಗ್ ರೀಸನ್ಸ್ ಅಂದರೆ ರೋಡ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದನ್ನು ಮಾಡಬೇಕಾದ್ರೆ ಕೆಲವು ಮಿಸ್ಟೇಕ್ಸ್ ಆಗಿರ್ತದೆ, ರೋಡ್ ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ ಇರ್ತದೆ, ಆ ರೀಸನ್ಗಳಿಂದ ಕೂಡ ಆಕ್ಸಿಡೆಂಟ್ಸ್ ಆಗುತ್ತೆ. ಅದರ್ ದೆನ್ ದಟ್ ಹ್ಯೂಮನ್ ನೇಚರ್ ಏನಪ್ಪ ಅಂದರೆ ಅತಿ ವೇಗವಾಗಿ ಗಾಡಿ ಓಡಿಸುವಂಥದ್ದು, ನೆಗ್ಲಿಜೆಂಟೆಡ್ ಆಗಿ ಗಾಡಿ ಓಡಿಸುವಂಥದ್ದು, ಕುಡಿದು ವಾಹನ ಚಾಲನೆ ಮಾಡುವಂಥದ್ದು, ಮತ್ತು ಮನುಷ್ಯನ ಕೆಲವು ವಿಚಾರಗಳು, ಏನು ಸಂಚಾರ ನಿಯಮಗಳಿದ್ದಾವೆ. ಇನ್ನು ಈ ಸಂದರ್ಭದಲ್ಲಿ ಪ್ರಾಜೆಕ್ಟ್ ಮುಖ್ಯಸ್ಥ ಸುಭಾಷ್, ಆಪರೇಷನ್ ಮ್ಯಾನೇಜರ್ ರಂಜನ್ ಪಾಟೀಲ್, ಜನರಲ್ ಮ್ಯಾನೇಜರ್ ಸುವಿಶೇಷ್, ಪಿಜಿಆರ್ಒ ವೆಂಕಟೇಶ್ ಮತ್ತಿತರರು ಇದ್ದರು. ಗುಬಿಯಲ್ಲಿ ಭೂ ಮಾಫಿಯಾಗಳಿಗೆ ಜಮೀನು ನೀಡುತ್ತಿರುವುದನ್ನು ಖಂಡಿಸಿ ರೈತರು ತಾಲೂಕು ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಬೃಹತ್ ಎಚ್ಐಎಲ್ ಕಾರ್ಖಾನೆ ಸ್ಥಾಪನೆಗೆ ಭೂಮಿ ಬಿಟ್ಟುಕೊಟ್ಟ ಮಾರಶೆಟ್ಟಿಹಳ್ಳಿ ಗೊಲ್ಲರಹಟ್ಟಿ ರೈತರನ್ನ ಒಕ್ಕಲೆಬ್ಬಿಸುತ್ತಿರುವ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಗ್ರಾಮಸ್ಥರಿಗೆ ನೀಡಿದ ಯಾವುದೇ ಭರವಸೆಯನ್ನ ಈಡೇರಿಸದೆ ಈಗ ಬಗರ್ ಹುಕಂ ಮಂಜೂರಾತಿ ಹೆಸರಿನಲ್ಲಿ ಭೂ ಮಾಫಿಯಾಗಳಿಗೆ ಜಮೀನು ನೀಡುತ್ತಿರುವ ಭ್ರಷ್ಟಾಚಾರವನ್ನ ಖಂಡಿಸಿ ಸೋಮವಾರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಸುಮಾರು 60 ವರ್ಷಕ್ಕೂ ಅಧಿಕ ಅನುಭವದಲ್ಲಿರುವ ಗೊಲ್ಲರಹಟ್ಟಿ ಗ್ರಾಮಸ್ಥರು ಸುಮಾರು 130 ಎಕರೆ ಪ್ರದೇಶದಲ್ಲೇ ಕೃಷಿ ನಡೆಸಿಕೊಂಡು 70ಕ್ಕೂ ಅಧಿಕ ಕುಟುಂಬ ಬದುಕು ಕಟ್ಟಿಕೊಂಡಿದೆ. ದಿಢೀರ್ ಪ್ರತ್ಯಕ್ಷವಾದ ಎಚ್ಐಎಲ್ ಕಾರ್ಖಾನೆ ನಮ್ಮ ಜೀವನವನ್ನೇ ಬೀದಿಗೆ ತಂದಿದೆ. ಆರಂಭದಿಂದಲೂ ಸುಳ್ಳು ಭರವಸೆ ನೀಡಿದ್ದ ಜಿಲ್ಲಾಡಳಿತ ಮತ್ತು ಎಚ್ಐಎಲ್ ಅಧಿಕಾರಿಗಳು ಭೂಮಿ ಬಿಟ್ಟುಕೊಟ್ಟು ಕುಟುಂಬಕ್ಕೆ ಉದ್ಯೋಗ, ಮಂಗಲ್ಯಕ್ಕೊಂದು ನಿವೇಶನ ಮನೆ ಹೀಗೆ ಆಸೆ ತೋರಿಸಿದ್ದರು. ನಂಬಿದ ಮುಗ್ಧ ರೈತರು ತಮ್ಮ ಜಮೀನು ಬಿಟ್ಟುಕೊಟ್ಟು ಈಗ ಬದುಕಿಗೆ ಹೋರಾಟ ನಡೆಸುವ ಅನಿವಾರ್ಯ ಎದುರಾಗಿದೆ. ಈ ಪರಿಸ್ಥಿತಿಗೆ ಕಾರಣವಾದ ಅಧಿಕಾರಿಗಳು, ರಾಜಕಾರಣಗಳು ಬಂದು ನ್ಯಾಯ ಒದಗಿಸುವವರೆಗೂ ನಮ್ಮ ಭೂಮಿ ಬಿಟ್ಟುಕೊಡುವುದಿಲ್ಲ ಎಂದು ಮುಖಂಡ ನಟರಾಜ್ ಕಿಡಿಕಾರಿದರು. ಬಗರ್ ಹುಕಂ ಅಡಿಯಲ್ಲಿ ಗೊಲ್ಲರಹಟ್ಟಿ ಗ್ರಾಮಸ್ಥರ ಜಮೀನನ್ನ ಬೇರೆಯವರಿಗೆ ದಾಖಲೆ ಮಾಡಿಕೊಟ್ಟ ತಾಲೂಕು ಆಡಳಿತ ಅವ್ಯವಹಾರ ನಡೆಸಿರುವ ಬಗ್ಗೆ ಮೇಲ್ನೋಟಕ್ಕೆ ಕಾಣುತ್ತಿದೆ. ದೂರು ನೀಡಿದ್ದರೂ ಸ್ಪಂದಿಸದ ತಹಶೀಲ್ದಾರ್ ಜನರನ್ನ ಜಾಗ ಖಾಲಿ ಮಾಡಲು ಆದೇಶಿಸುತ್ತಿದ್ದಾರೆ. ಮಾನವೀಯತೆ ಮರೆತು ಭೂಮಾಫಿಯಾ ದಂಧೆಯವರಿಗೆ ಕೈಜೋಡಿ
ಆಗಮಿಸಿದ ಅಧಿಕಾರಿಗಳು ತಮ್ಮ ಸಂಬಂಧಿಕರ ಹೆಸರಿನಲ್ಲಿ ಜಮೀನು ದಾಖಲೆ ಮಾಡಿಕೊಂಡ ನಿರ್ದೇಶನ ಈ ಸ್ಥಳದಲ್ಲಿದೆ ಎಂದು ಮುಖಂಡ ಕದರಯ್ಯ ಆರೋಪಿಸಿದರು. ಸ್ಥಳಕ್ಕೆ ಧಾವಿಸಿದ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ ಅವರಿಗೆ ಮನವಿ ಸಲ್ಲಿಸಿದ ಪ್ರತಿಭಟನಾಕಾರರು ಹಾಗೂ ರೈತ ಸಂಘದ ಪದಾಧಿಕಾರಿಗಳು ಜಮೀನನ್ನ ಎಚ್ಎಎಲ್ ಘಟಕಕ್ಕೆ ಬಿಟ್ಟುಕೊಟ್ಟು ಉಳಿದ ಜಮೀನಿನಲ್ಲಿ ಬದುಕು ನಡೆಸುತ್ತಿದ್ದೇವೆ, ಕಾನೂನು ರೀತಿಯ ಕ್ರಮ ಕೈಗೊಳ್ಳುವ ಜೊತೆಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಗೊಲ್ಲರಹಟ್ಟಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದ ಬಳಿಕ ಇದೇ ತಿಂಗಳು 26ರೊಳಗೆ ನಮಗೆ ನ್ಯಾಯ ನೀಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ, ವಿಧಾನಸೌಧ ಚಲೋ ನಡೆಸುತ್ತೇವೆ ಎಂದು ಎಚ್ಚರಿಕೆ ತಾತ್ಕಾಲಿಕವಾಗಿ ಪ್ರತಿಭಟನೆ ಹಿಂಪಡೆದರು. ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಈರಣ್ಣ ಗೌಡಯ್ಯ, ಮಹಾಲಿಂಗಯ್ಯ, ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಚಿಂತಾಮಣಿಯಲ್ಲಿ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನ ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನ ಎಆರ್ಟಿಒ ಅಧಿಕಾರಿಯಾದ ರಾಜಪ್ಪ ಇನ್ಸ್ಪೆಕ್ಟರ್ ನಾಗರಾಜ್ ರವರು ಉದ್ಘಾಟಿಸಿದರು. ಈ ವೇಳೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ರಾಜಪ್ಪ ಮತ್ತು ನಾಗರಾಜ್ ಮಾತನಾಡಿ, ಅವರು ಸರ್ಕಾರದ ಆದೇಶದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನ ಒಂದು ತಿಂಗಳು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದರು. ಇದರಲ್ಲಿ ವಾಹನ ರಸ್ತೆ ಸುರಕ್ಷತಾ ಬಗ್ಗೆ ವಾಹನ ಸವಾರರು ರಸ್ತೆಯ ನಿಯಮ ಪಾಲನೆ ಮಾಡಬೇಕು ಮತ್ತು ತಮ್ಮ ತಮ್ಮ ವಾಹನಗಳ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡು ವಾಹನ ಚಲಾಯಿಸಬೇಕು, ಹೆಲ್ಮೆಟ್ ಧರಿಸಿ, ವಾಹನ ಚಲಿಸುವಾಗ ಫೋನ್ ಬಳಸದೆ ಚಲಿಸಿ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಗಮನ ಹರಿಸಿ ವಾಹನವನ್ನು ಚಲಾಯಿಸಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಸೂಪರಿಂಟೆಂಡೆಂಟ್ ಆನಂದ್ ಕುಮಾರ್, ವೇಣುಗೋಪಾಲ್, ಶ್ರೀನಿವಾಸ್, ದೇವರಾಜ್ ಸೇರಿದಂತೆ ಕಚೇರಿಯ ಸಿಬ್ಬಂದಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಅರಸೀಕೆರೆ ತಾಲೂಕು ಚಲ್ಲಾಪುರಕ್ಕೆ ದೈವಜ್ಞ ಬ್ರಾಹ್ಮಣ ಪೀಠಾಧಿಪತಿ ಸಚ್ಚಿದಾನಂದ ಭಾರತಿ ಜ್ಞಾನೇಶ್ವರ ಮಹಾಸ್ವಾಮೀಜಿ ಭೇಟಿ ನೀಡಿದರು. ದೈವಜ್ಞ ಬ್ರಾಹ್ಮಣ ಪೀಠಾಧಿಪತಿ ಶ್ರೀ ಸಚ್ಚಿದಾನಂದ ಭಾರತಿ ಜ್ಞಾನೇಶ್ವರ ಮಹಾಸ್ವಾಮೀಜಿ ಶ್ರೀ ಕ್ಷೇತ್ರ ಮಠದಿಂದ ಬೆಂಗಳೂರು ಧಾರ್ಮಿಕ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗದ ಮಧ್ಯೆ ಶ್ರೀ ಕ್ಷೇತ್ರ ಚಲ್ಲಾಪುರಕ್ಕೆ ಭೇಟಿ ನೀಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆದು ಧರ್ಮ ಸಂದೇಶ ನೀಡಿದರು. ಮನಜ ಯಾವಾಗಲೂ ಒಳಿತು ಮಾಡಬೇಕು, ಒಳಿತು ಬಯಸಬೇಕು. ನಾವು ಏನು ಮಾತನಾಡುತ್ತೇವೋ ಹಾಗೆ ನಮಗೆ ಅದೇ ಉತ್ತರ ಬರುತ್ತದೆ. ಉದಾಹರಣೆ, ಪ್ರತಿಧ್ವನಿ ರೀತಿ ಹಾಗೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಆಗುತ್ತಿದ್ದು ರಾಮರಾಜ್ಯ ಸ್ಥಾಪನೆ ಆಗಲಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಂಜುನಾಥ್ ರೈಕರ್, ಗಣೇಶ್ ರೈಕರ್, ಅರಸೀಕೆರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಕಣಕಟ್ಟೆ ಕುಮಾರ್, ಮಾಜಿ ದೈವಜ್ಞ ಸಮಾಜದ ಯುವಕ ಸಂಘದ ಅಧ್ಯಕ್ಷ ಬಾಣಾವರ್, ಮಹಿಳಾ ಸಂಘದ ಅಧ್ಯಕ್ಷೆ ಜ್ಯೋತಿ ಇತರರು ಉಪಸ್ಥಿತರಿದ್ದರು. ಕಾಡುಗೊಲ್ಲ ನಿಗಮವನ್ನ ಕ್ರಿಯಾಶೀಲಗೊಳಿಸುವಲ್ಲಿ ವಿಳಂಬ ಧೋರಣೆ ಆಗುತ್ತಿದೆ ಎಂದು ಗುಬ್ಬಿ ತಾಲೂಕು ಕಾಡುಗೊಲ್ಲರ ಸಂಘದ ಕಾರ್ಯಾಧ್ಯಕ್ಷ ಗುಡ್ಡಹಳ್ಳಿ ಬಸವರಾಜ್ ಹೇಳಿದ್ದಾರೆ. ಕಾಡುಗೊಲ್ಲ ಸಮುದಾಯ ಅಭ್ಯುದಯಕ್ಕೆ ನಿಗಮ ರಚಿಸಿದ ರಾಜ್ಯ ಸರ್ಕಾರ ನಿಗಮವನ್ನ ಕ್ರಿಯಾಶೀಲಗೊಳಿಸುವಲ್ಲಿ ವಿಳಂಬ ಅನುಸರಿಸಿರುವುದು ಮೂಗಿಗೆ ತುಪ್ಪ ಸವರುವ ಕೆಲಸದಂತಾಗಿದೆ ಎಂದು ತಾಲೂಕು ಕಾಡುಗೊಲ್ಲರ ಸಂಘದ ಕಾರ್ಯಾಧ್ಯಕ್ಷ ಗುಡದಹಳ್ಳಿ ಬಸವರಾಜ್ ಪ್ರತಿಕ್ರಿಯಿಸಿದರು. ಪಟ್ಟಣದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಿರಾ ಚುನಾವಣೆಗೆ ಮುನ್ನ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ ಯಡಿಯೂರಪ್ಪ ಅವರು ಮಾತು ತಪ್ಪುವುದಿಲ್ಲ ಎಂಬ ಭರವಸೆ ಇದೆ. ಕೊಟ್ಟ ಮಾತಿನಂತೆ ನಿಗಮ ಸ್ಥಾಪನೆಗೆ ಚಾಲನೆ ನೀಡಿದಂತೆ ಗೊಲ್ಲ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಕೆಲಸವನ್ನ ಮಾಡಬೇಕಾಗಿದೆ ಎಂದರು. ಎಸ್ಟಿಗೆ ಸೇರಿಸುವ ವಿಚಾರದಲ್ಲಿ ರಾಜ್ಯ ಸರ್ಕಾರದಿಂದ ಶಿಫಾರಸು ಕೇಂದ್ರಕ್ಕೆ ತಲುಪಬೇಕಿದೆ. ಈ ಕೆಲಸವನ್ನ ಮಾಡುವಲ್ಲಿ ವಿಳಂಬ ಅನುಸರಿಸುವುದು ಬೇಡ. ಸಾಮಾಜಿಕವಾಗಿ ಸಾಕಷ್ಟು ಹಿಂದುಳಿದ ಗೊಲ್ಲರು ನಾಗರಿಕರ ಸಮಾಜದಿಂದ ಹೊರತಾಗಿ ಶೈಕ್ಷಣಿಕ ಆರ್ಥಿಕ ಮಟ್ಟದಲ್ಲೂ ಹಿಂದೆ ಬಿದ್ದಿದ್ದಾರೆ. ಇಂದಿಗೂ ಶಿಕ್ಷಣ ವಂಚಿತ ಮಕ್ಕಳು ಹಟ್ಟಿಗಳಲ್ಲಿದ್ದಾರೆ. ನಮ್ಮ ಅಭಿವೃದ್ಧಿಗೆ ಸರ್ಕಾರದ ಸಹಕಾರದ ಜೊತೆ ರಾಜಕೀಯ ಶಕ್ತಿ ಬೆಳೆಸಿಕೊಳ್ಳಲು ಅನುವು ಮಾಡಬೇಕಿದೆ. ವಿಧಾನ ಪರಿಷತ್ ಅಥವಾ ರಾಜ್ಯಸಭಾ ಸದಸ್ಯರಲ್ಲಿ ಗೊಲ್ಲರಿಗೆ ಆದ್ಯತೆ ಸಿಕ್ಕಿಲ್ಲ. ಈಚೆಗೆ ವಿಸ್ತರಿಸಿದ ಸಚಿವ ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯತೆ ಜೊತೆಗೆ ಗೊಲ್ಲ ಸಮುದಾಯಕ್ಕೆ ಸಿಗಬೇಕಿದ್ದ ಸಚಿವ ಸ್ಥಾನ ಕೂಡ ದೊರಕಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ನಿಗಮ ಸ್ಥಾಪನೆ ಮಾಡಿ ನೀಡಿದ ಸಂತಸವನ್ನೇ ನಿಗಮದ ಕೆಲಸ ಆರಂಭಿಸಿ ಬಡಗೊಲ್ಲರ ಉದ್ದಾರ ಮಾಡಬೇಕು ಎಂದ ಅವರು, ಪಕ್ಷಾತೀತ ನಿಲುವು ಹೊಂದಿರುವ ಕಾಡುಗೊಲ್ಲರು ಮುಂದಿನ ದಿನಗಳಲ್ಲಿ ಜಾತಿ ಪಟ್ಟಿಯಲ್ಲಿ ಕಾಡುಗೊಲ್ಲ ಎಂದು ನಮೂದಿಸಬೇಕು. ಈ ಜೊತೆಗೆ ಗೊಲ್ಲರಹಟ್ಟಿಯನ್ನ ಕಂದಾಯ ಗ್ರಾಮವಾಗಿ ಮಾರ್ಪಾಡು ಮಾಡಲು ಸರ್ಕಾರಕ್ಕೆ ಹಕ್ಕೋತ್ತಾಯ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದರು. ಇದೇ ತಿಂಗಳು 27ರಂದು ನಡೆಯುವ ಪೂರ್ವಭಾವಿ ಸಭೆಯಲ್ಲಿ ಸಮುದಾಯದ ಅಭಿವೃದ್ಧಿಗೆ ಚಿಂತನೆ ನಡೆಸಲಾಗುವುದು. ಪ್ರಜ್ಞಾವಂತರು ಈ ಸಭೆಯಲ್ಲಿ ಸಲಹೆ ಸೂಚನೆ ನೀಡಬೇಕೆಂದು ಕರೆ ನೀಡಿ, ಮಾರಶೆಟ್ಟಿಯಲ್ಲಿ ಗೊಲ್ಲರಹಟ್ಟಿ ಜನರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡುತ್ತಿರುವ ಬಗ್ಗೆ ಜಿಲ್ಲಾಡಳಿತ ಗಂಭೀರ ಆಲೋಚನೆ ಮಾಡಬೇಕು. ಬಹಳ ವರ್ಷಗಳ ಅನುಭವದಲ್ಲಿರುವ ಗೊಲ್ಲರ ಜಮೀನು ಅವರಿಗೆ ಬಿಟ್ಟು ಕೊಡಬೇಕು. ಬಗರ್ ಹುಕಂ ಮಂಜೂರಾತಿ ಹೆಸರಿನಲ್ಲಿ ಅಧಿಕಾರಿಗಳು ಮುಗ್ಧ ಜನರ ಜಮೀನು ಕಿತ್ತುಕೊಳ್ಳುತ್ತಿರುವ ಬಗ್ಗೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಮುಖಂಡ ಸಿದ್ದರಾಜು ಮಾತನಾಡಿ, ಸರ್ಕಾರ ನೀಡಿದ ಭರವಸೆಗಳು ಈಡೇರುವಲ್ಲಿ ವಿಳಂಬ
ಧೋರಣೆ ತೋರುತ್ತಿದೆ. ನಂಬಿಕೆ ಉಳಿಸಿಕೊಳ್ಳುವ ಕೆಲಸ ಮಾಡಿದ ಸರ್ಕಾರ ಕೇವಲ ಚುನಾವಣೆಗೆ ಮಾತ್ರ ನಮ್ಮನ್ನು ಬಳಸಿಕೊಂಡಂತೆ ಅನುಮಾನ ವ್ಯಕ್ತವಾಗುತ್ತದೆ. ಹಿಂದುಳಿದ ವರ್ಗಗಳ ಪೈಕಿ ಸಾಮಾಜಿಕವಾಗಿ ತಳಮಟ್ಟ ಮುಟ್ಟಿರುವ ಗೊಲ್ಲ ಸಮಾಜ ಹಕ್ಕು ಪ್ರತಿಪಾದಿಸಿ ಪಕ್ಷಾತೀತವಾಗಿ ಹಕ್ಕೋತ್ತಾಯ ಮಾಡಬೇಕಿದೆ. ಈ ಜೊತೆಗೆ ಮಾರಶೆಟ್ಟಿಹಳ್ಳಿ ಗೊಲ್ಲನಟ್ಟಿ ಜನರಿಗೆ ನ್ಯಾಯ ಕೊಡಿಸಲು ಹೋರಾಟ ನಡೆಸಬೇಕಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಕಾಡುಗೊಲ್ಲರ ಸಂಘದ ಯರಪ್ಪ ನಾಗರಾಜು, ರಾಜಶೇಖರ್, ಪುರುಷೋತ್ತಮ್, ವನಕಮನಹಟ್ಟಿ ನಾಗರಾಜ್ ಇನ್ನಿತರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.